ಇತ್ತೀಚೆಗೆ ಮೇಘನಾ ತಮ್ಮ ಮಗನ ಜೊತೆಗಿರುವ ಸುಂದರ ಕ್ಷಣಗಳನ್ನ ಸೋಶಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳ ಜೊತೆ ಹಂಚಿಕೊಂಡಿದ್ರು. ನಿನ್ನೆ ಮೇಘನಾ ರಾಜ್ ಅವರ ಮನೆಗೆ ರಾಧಿಕಾ ಪಂಡಿತ್ ಅವರು ಮಗಳು ಐರಾ ಜೊತೆ ಬಂದಿದ್ದಾರೆ. ಮೇಘನಾ ರಾಜ್ ಅವರನ್ನ ಮಾತನಾಡಿಸಿ ಮಗುವನ್ನ ಎತ್ತಿಕೊಂಡು ಮುದ್ದಾಡಿದ್ದಾರೆ. ಈ ಹಿಂದೆ ಮೇಘನಾ ರಾಜ್ ಅವರಿಗೆ ಅವಕಾಶ ಸಿಕ್ಕಾಗೆಲ್ಲ ಫೋನ್ ಮಾಡಿ ಮಾತನಾಡಿಸುತ್ತಿದ್ದ ನಟಿ ರಾಧಿಕಾ ಪಂಡಿತ್ ನಿನ್ನೆ ದಿಢೀರಂತ ಮೇಘನಾ ಅವರ ಮನೆಗೆ ಬಂದಿದ್ದಾರೆ. ಮನೆಗೆ ಬಂದು ಮೇಘನಾ ಅವರ ಯೋಗಕ್ಷೇಮ ವಿಚಾರಿಸಿ ಸುಮಾರು 1 ಗಂಟೆಗಳ ಕಾಲ ಮಗುವಿನ ಜೊತೆ ಸಮಯ ಕಳೆದಿದ್ದಾರೆ. ನಂತರ ಜೂನಿಯರ್ ಚಿರುವನ್ನ ಎತ್ತಿಕೊಂಡು ಆಟವಾಡಿಸಿ ಮುದ್ದಾಗಿ ಮಾತನಾಡಿಸಿದ್ದಾರೆ. ಅಲ್ಲದೆ ಮಗು ಸೇಮ್ ಚಿರು ತರನೇ ಇದೆ, ಚಿರುವನ್ನ ನೋಡಿದ ಹಾಗೆ ಆಗ್ತದೆ, ಬಹಳ ಮುದ್ದಾಗಿದ್ದಾನೆ ನಿನ್ನ ಮಗ ಅಂತ ಹೇಳಿದ್ದಾರೆ. ಇದನ್ನ ಕೇಳಿದ ಮೇಘನಾ ಒಂದು ಕ್ಷಣ ಭಾವುಕರಾದ್ರು. ಅಲ್ಲದೆ ಚಿರುವನ್ನ ಬಹಳ ಮಿಸ್ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ಕಣ್ಣೀರು ಹಾಕಿದ್ರು. ನಂತರ ರಾಧಿಕಾ ಪಂಡಿತ್ ಅವರು ಮೇಘನಾ ಅವರನ್ನ ಸಮಾಧಾನ ಮಾಡಿದ್ದಾರೆ. ಅಲ್ಲದೆ ಸುಂದರರಾಜ್ ಅವರು ಕೂಡ ಅಲ್ಲಿಗೆ ಬಂದು ಮಗಳು ಮೇಘನಾ ಅವರನ್ನ ಸಮಾಧಾನ ಪಡಿಸಿದ್ದಾರೆ. ನೀವು ಕೂಡ ಮೇಘನಾ ರಾಜ್ ಹಾಗೂ ರಾಧಿಕಾ ಪಂಡಿತ್ ಅವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಎಲ್ಲಾ ಕಡೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.